ಹಾಯ್ ಗಾಯ್ಸ್, ವೆಲ್ಕಮ್ ಟು ಜ್ಯೋತಿಷ್ ಚಾನಲ್. ನಿಮಗೆಲ್ರಿಗೂ ಇವತ್ತು ನಾನು ಮಟನ್ ಕರಿ ಮಾಡೋದು ಹೇಗೆಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂದೆ ಯಾರೆಲ್ಲ ಹೊಸ ವ್ಯೂವರ್ಸ್ ನನ್ನ ಈ ಚಾನಲ್ನ ನೋಡ್ತಾ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇಲ್ಲಿ ನಾನು ಫಸ್ಟಿಗೆ ಕುಕ್ಕರ್ನ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿದ್ದೀನಿ. ಹಾಗೆ ನಾನು ಇಲ್ಲಿ ಅರ್ಧ ಕೆ ಜಿ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕುಕ್ಕರ್ಗೆ ಹಾಕಿ ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮಟನ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು 2.5 ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಒಂದು 4-5 ವಿಷಲ್ ಬರೋ ತನಕನೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ತುಂಬಾ ಇದು ತುಂಬ ಜನ ಕೇಳ್ತಿದ್ರು ಮಟನ್ ರೆಸಿಪಿನ ಶೇರ್ ಮಾಡಿ ಅಂತ. ಸೊ ನಾನು ಮಟನ್ ಕರಿನ ನಾನು ನಿಮಗೆಲ್ರಿಗೂ ಶೇರ್ ಮಾಡ್ತಾ ಇದ್ದೀನಿ. ಇದು ಲೈಕ್ ಒಂಥರ ನಿಮಗೆ ಮಂಗಳೂರು ಸ್ಟೈಲ್ನಲ್ಲಿ ಮಟನ್ ಕರಿ ಅಂತಲೇ ಹೇಳ್ಬೋದು. ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಎಸ್, ಇದು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಅವರಿಂದ ಕೇಳಿ ಅದನ್ನು ಹೇಗೆ ಮಾಡೋದು ಅಂತ ಒಂದು 2 ಸಲ ಟ್ರೈ ಮಾಡಿ ಫೈನಲಿ ನನಗೆ ಇದು ತುಂಬ ಚೆನ್ನಾಗಿ ಆಗಿಬಂತು. ಸೊ ಅದಕ್ಕೆ ಇವಾಗ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಎಸ್, ಇವಾಗ ಇದು ಒಂದು 5 ವಿಷಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಒಂದು 5 ವಿಷಲ್ ಆಗಲಿ, ಅದಾದಮೇಲೆ ನಾನಿವಾಗ ಮಸಾಲ ಏನೇನು ರೆಡಿ ಮಾಡ್ಕೊಳ್ಬೇಕಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಯಾನಿಗೆ ನಾನು ಇಲ್ಲಿ 2 ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ಸ್ಪೂನ್ ಜೀರಿಗೆ, 1 ಟೇಬಲ್ಸ್ಪೂನ್ ಸೋಂಪ ಕಾಳು, ಮತ್ತು 1/2 ಟೇಬಲ್ಸ್ಪೂನ್ ಕಾಳು ಮೆಣಸು, ಹಾಗೆ 1/4 ಟೇಬಲ್ಸ್ಪೂನ್ ಅಷ್ಟು ಮೆಂತ್ಯ, ಇದನ್ನಿಷ್ಟನ್ನು ಹಾಕಿ ಜೊತೆಗೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು. ಕೆಲವ್ರಿಗೆ ಮಟನ್ ಸ್ಮೆಲ್ ಆಗಲ್ಲ ಅಂತ ಅಂದರೆ ಅದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಆ್ಯಕ್ಚುಲಿ ನೀವು ಮಟನ್ಗೆ ಏಲಕ್ಕಿ ಹಾಕೋದ್ರಿಂದ ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಸೊ ಇದಿಷ್ಟನ್ನು ಕೂಡ ಒಂದು ಕೆಂಪಿಗೆ ಡ್ರೈ ರೋಸ್ಟ್ ಆಗೋ ರೀತಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ತುಂಬಾ ನಾನು ಮೊದಲೇ ಹೇಳಿದಾಗೆ ನೀವು ಯಾವುದೇ ಡ್ರೈ ರೋಸ್ಟ್ ಮಾಡಬೇಕಿದ್ದಾಗ ಅದು ಒಂದು ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ತೆಗೆದಿಟ್ಕೊಳ್ಳಿ. ಈಗ ನಾನು ಅದೇ ಬಾಂಡೆಗೆ 1 ಟೇಬಲ್ಸ್ಪೂನ್ ಅಷ್ಟು ಅಡುಗೆ ಎಣ್ಣೆನ ಹಾಕಿ ಒಂದು 10 ಬೇಡಿಕೆ ಮೆಣಸಿನ್ಕಾಯಿನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದು ಅಷ್ಟೇ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾವು ಯಾವುದೇ ರೀತಿ ಬೇರೆ ಖಾರನ ಹಾಕ್ತಾ ಇಲ್ಲ, ಇಲ್ಲಿ ಏನು ಹಾಕ್ತಾ ಇದ್ದೀವಿ ಇಷ್ಟೇ ಇರುತ್ತೆ. ಇನ್ನು ನಿಮಗೆ ತುಂಬ ಸ್ಪೈಸಿ ಅಂತಲೂ ಅನಿಸಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ನೀವು ಹಾಕ್ಕೊಳ್ಳೋದ್ರಿಂದ. ಹಾಗೆ ಇಲ್ಲಿ ನಾನು ಒಂದು 10 ಕರ್ಬೇವಿನ ಸೊಪ್ಪಿನ ಎಲೆಯೂ ಕೂಡ ಹಾಕಿದ್ದೀನಿ. ಇದು ನಿಮಗೆ ಮಟನ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಜೊತೆಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ಇದನ್ನು ನೀವು ಕೂಡ ಫಸ್ಟ್ ಟ್ರೈ ಮಾಡ್ತಿರೋರು ಇದೇ ಪ್ರೊಸೀಜರಲ್ಲಿ ನೀವು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಚೆನ್ನಾಗಾಗುತ್ತೆ ಈ ಮಟನ್ ಕರಿ. ಹಾಗೆ ನಾನು ಅದೇ ಬಾಣಲಿಗೆ 1/2 ಟೇಬಲ್ಸ್ಪೂನ್ ಎಣ್ಣೆನ ಹಾಕಿ ಮತ್ತು ಒಂದು ಇದು ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ 2 ಈರುಳ್ಳಿ, ಇದನ್ನು ಕೂಡ ಚೆನ್ನಾಗಿ ನಾವು ಆ್ಯಕ್ಚುಲಿ ಈರುಳ್ಳಿ ರೆಡ್ ಅಂದರೆ ಸ್ವಲ್ಪ ಕೆಂಪಗೆ ಫ್ರೈ ಆಗೋ ತನಕನೂ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾರು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಮೂರನ್ನು ಹಾಕಿ ಚೆನ್ನಾಗಿ ಕೆಂಪಗೆ ರೋಸ್ಟ್ ಆಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ಚೆನ್ನಾಗಾಗುತ್ತೆ. ನೀವು ಈರುಳ್ಳಿನ ಸ್ವಲ್ಪ ಕೆಂಪಗೆ ಫ್ರೈ ಆದರೆ ಆ್ಯಂಡ್ ಸ್ಮೆಲ್ ಕೂಡ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಮಟನ್ನಿಗೆ. ಇವಾಗ ಇದು ರೆಡಿಯಾಗಿದೆ. ನಾನು ಏನೆಲ್ಲ ಮಿಕ್ಸ್ಚರ್ಸ್ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 1/2 ಹೋಳಿನಷ್ಟು ನಿಂಬೆಹಣ್ಣಿನಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ಪೇಸ್ಟ್ನ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಾಗುತ್ತೆ. ಇದು ತರ್ತರಿಯಾಗಿರಬಾರ್ದು, ಫುಲ್ ಫೈನ್ ಪೇಸ್ಟಾಗಿ ನೀವು ರೆಡಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ನಾನಿಲ್ಲಿ ನನಗೆ ತೆಂಗಿನ ಹಾಲು ಬೇಕಾಗಿರೋದ್ರಿಂದ ಸೊ ನಾನು ತೆಂಗಿನ ಹಾಲನ್ನ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕಿ ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಇವಾಗ ನಮ್ಮದು ಆಲ್ರೆಡಿ ಮಟನ್ 5 ವಿಷಲ್ ಬಂದಿದೆ, ಹಾಗೆ ಸ್ವಲ್ಪ ಕೂಲಾಗಿದೆ. ಈಗ ಇದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ, ನೀವು ನೋಡ್ಬೋದು ಇಲ್ಲಿ ಮಟನ್. ಇದನ್ನು ಬೇಕಿದ್ರೆ ನೀವು ಸೂಪ್ ಕೂಡ ಎತ್ಕೊಂಡು ಕುಡಿಬೋದು, ಲೈಕ್ ಇಷ್ಟ ಇರೋರಿಗೆ. ಹಾಗೆ ನಾನು ಇಲ್ಲಿ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿ ಆದಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಮಟನನ್ನು ಅದನ್ನು ಡೈರೆಕ್ಟ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಯಾವುದೇ ರೀತಿ ಒಗ್ಗರಣೆ ಮಾಡಬೇಕಂತ ಏನಿಲ್ಲ. ಕೆಲವರು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ ಎಲ್ಲ ಒಗ್ಗರಣೆ ಮಾಡ್ತೀರ, ಅದು ನೆಸೆಸಿಟಿ ಇಲ್ಲ. ಡೈರೆಕ್ಟ್ ನೀವು ಇದನ್ನು ಹಾಕಿ ಸ್ವಲ್ಪ ಕುದಿ ಬರೋ ತನಕ ಬಿಡೋಣ.
ಇದು ಕುದಿ ಬಂದಮೇಲೆ ನಾವು ಏನು ರೆಡಿ ಮಾಡ್ಕೊಂಡಿದ್ವಿ ಮಸಾಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಹಾಕ್ಕೊಳ್ತಿದ್ದಂಗೆ ನಿಮಗೆ ಒಂದು ಎಂಥ ಸ್ಮೆಲ್ ಬರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ. ಆ ಸ್ಮೆಲ್ಲಿಗೆ ನಿಮಗೆ ಏನೋ ಮನೆಯೆಲ್ಲ ಗಮ್ ಅಂತಿರುತ್ತೆ. ಆ್ಯಂಡ್ ಸ್ಪೆಷಲಿ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಯಿತು. ಅವ್ರು ಹೇಳಿದರು ನಮ್ಮ ಅಮ್ಮ ಮಾಡಿರೋ ಥರನೇ ಆಗಿದೆ ಸಾರು ಅಂತ. ಸೊ ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾವು ಕೂಡ ಅಷ್ಟೇ ಫಸ್ಟ್ ಟೈಮ್ ಒಂದೆರಡು ಸಲ ಟ್ರೈ ಮಾಡಿ ನನಗೆ ಫೈನಲಾಗಿ ಒಳ್ಳೆ ಟೇಸ್ಟ್ ಬಂತು ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ತೆಂಗಿನ ಹಾಲನ್ನ ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲೇ ನಾವು ಮಟನ್ಗೆ ಉಪ್ಪನ್ನ ಹಾಕಿ ಬೇಯಿಸಿರ್ತೀವಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊಂಡು ಇದು ಒಂದು 20 ಮಿನಿಟ್ಸ್ ಚೆನ್ನಾಗಿ ಬೇಯಬೇಕು. ಮತ್ತು ನಿಮಗೆ ಅದು ಇನ್ನೂ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಇದು ಮಟನ್ ಕರಿ ರೆಡಿಯಾಗಿದೆ ಅಂತ. ಎಷ್ಟು ಸಿಂಪಲ್ಲಾಗಿ ಎಷ್ಟು ಆರಾಮಾಗಿ ನೀವು ಮಾಡ್ಬೋದು ಅಂದರೆ ಹೊಸಬ್ರು ಕೂಡ ಯಾರಾಗ ಟ್ರೈ ಮಾಡ್ತಿರ್ತೀರ ನೀವು ಕೂಡ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಟನ್ ಕರಿ ಆಗಿದೆ ಅಂತ, ಒಳ್ಳೆ ಕಲರ್ ಬಂದಿದೆ ಅಂತಲೂ ಹೇಳ್ಬೋದು. ಇದು ಇದು ನಿಮಗೆ ರೈಸ್ ಮತ್ತು ಚಪಾತಿ ಪರೋಟ ಹಾಗೆ ಪೇಪರ್ ರೊಟ್ಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೆಯದೆ ಲೈಕ್ ಬಟನ್ ಒತ್ತಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.